ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಮೈಸೂರು ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ಯಲ್ಲ, ಅದಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರು ಇಡಬೇಕು ಅನ್ನೋದು. ಅವನ ಹೆಸರು ಎಲ್ಲರ ಹಾರ್ಟಲ್ಲೂ ಇದೆ. ಅದೇನು ಫಿಲ್ಮ್ ಸಿಟಿಗೆ ಇಟ್ಟು ಅಪ್ಪು ಹೆಸರನ್ನ ಇದು ಮಾಡಬೇಕು ಅಂತೇನಿಲ್ಲ. ಅಪ್ಪು ಹೆಸರನ್ನ ಎಲ್ಲರ ಆತ್ಮದಲ್ಲೂ ಅವನ್ನ ಇದು ಮಾಡಿದೆ. ಎಷ್ಟು ಟ್ಯಾಟೋಸ್ಗಳು ಅಂತ ಅದೇನು ಅವನಿಗೆ ಹೆಸರು ಇಡೋದಕ್ಕೆ ದೊಡ್ಡ ವಿಷಯ ಅಲ್ಲ. ಅದು ಬೇಡಿಕೆ ಇದೆ, ಬೇಡಿಕೆ ಅದು ಈಡೇರಿದ್ರು ಸಂತೋಷ, ಅದು ಬೇರೆಯವ್ರ ಹೆಸರಲ್ಲಿ ಬಂದ್ರೂ ಸಂತೋಷ. ಯಾಕಂದ್ರೆ ನಾವು ಆಸ್ ಎ ಫ್ಯಾಮಿಲಿ ಮೆಂಬರ್ ನಾನು ಅದು ಅದ್ರ ಬಗ್ಗೆ ಮಾತಾಡ್ಬಾರ್ದು. ಯಾಕಂದ್ರೆ ಇನ್ನು ಬೇರೆ ಬೇರೆ ಕಲಾವಿದರುಗಳಿದ್ದಾರೆ. ಇವತ್ತಿನ ದಿನ ವಿಶೇಷ ದಿನ, ಒಂದ್ ಕಡೆ ನೋವು ನಲಿವು ಸಡಗರ ಸಂಭ್ರಮ ದುಃಖ ಒಂಥರ ಮಿಕ್ಸ್ಡ್ ಎಮೋಷನ್ ಗೆ ಸಾಕ್ಷಿ ಆಗ್ತಾ ಇದೆ ಅಲ್ವಾ ಈ ದಿನ ಅಂತೇಳಿ. 100% ಅದೇ ಫಸ್ಟ್ ಇಂದ ಹೇಳ್ತಾ ಇದ್ದೇನೆ. 100% ಎಮೋಷನಲ್ ಹ್ಯಾಪಿನೆಸ್ ಜೊತೆಲಿ ಎಮೋಷನ್ ಇದೆ, ಎಮೋಷನ್ ಜೊತೆಲಿ ಆ ಫೀಲ್ ಇದೆ, ಸೆಂಟಿಮೆಂಟ್ ಇದೆ, ಲಾಟ್ ಆಫ್ ಕನೆಕ್ಷನ್ಸ್. ಯಾಕೆ ಅಪ್ಪು ಅದೇ ನನ್ನ ಚಿಕ್ಕ ವಯಸ್ಸಿಂದ ಅವನ್ನ ಇಷ್ಟಪಡೋದ್ರಿಂದ ಏನಾಗ್ತಿದೆ ಅವಾಗ ಕನೆಕ್ಷನ್ ವಿಲ್ ಬಿ ಮೋರ್. ಅದಕ್ಕೋಸ್ಕರ ನೀವು ಏಜ್ ಬಾರೇ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಬರ್ತಾರೆ ಅಂದರೆ ಅಯ್ಯೋ ನಮ್ಮಪ್ಪು ನಮ್ಮಪ್ಪು ಅಂದರೆ ಅಪ್ಪು ನಮಗೆ ಸ್ವಂತ ಅಲ್ಲ, ಎಲ್ಲರೂ ಅವರು ಸ್ವಂತ ಆಗ್ಬಿಟ್ಟಿದೆ. ನಾವು ಎಲ್ಲರೂ ನಮ್ಮಪ್ಪು ಅನ್ನೋ ಶುರು ಮಾಡಿದ್ವಿ. ಸಿನಿಮಾ ಹೇಗಿದೆ ಅಂತ ನಾನು ಇಲ್ಲ ನೋಡಿದ್ದೆ ನೋಡಿ, ನಾನು ಡಬ್ ಮಾಡಿದ್ದೀನಿ ಅಷ್ಟನ್ನ, ಅಂದ್ರೆ ಅವ್ನ ಪೋರ್ಷನ್ ಮಾತ್ರ ಡಬ್ ಮಾಡ್ಕೊಂಡು ಡಿ ಆರ್ ಸಿನಿಮಾ ಬರೀ ಥಿಯೇಟರ್ ವಿಸಿಟ್ ಮಾಡಿದ್ದೀನಿ. ಅದು ನಡೀತಾ ಇದೆ, ಆಗುತ್ತೆ ಫೌಂಡೇಶನ್. ಯಾಕಂದ್ರೆ ಇದು ಸ್ಕೂಲ್ ಕಟ್ಬೇಕನ್ನೋದು ಎಲ್ಲರೂ ಆಸೆನೇ ಆಗಿತ್ತು. ಇಟ್ ಈಸ್ ಮೋರ್ ಆಫ್ ಏನಂತೀವಿ, ಈ ಸಮಸ್ಯೆಯಲ್ಲಿ ಎಷ್ಟೋ ಜನ ಏನಂತೀವಿ ಜಾಂಗಿಗಳಿದ್ದಾರೆ, ಲಾಟ್ ಆಫ್ ಪೀಪಲ್. ಸ್ಟಾರ್ಟ್ ಆಗಿದ್ದೆ ಅಮ್ಮ ಅಪ್ಪಾಜಿಯಿಂದಲೇ ಸ್ಟಾರ್ಟ್ ಆಗಿದ್ದು. ಕೆಂಪಯ್ಯವ್ರು ಇದ್ದಾರೆ, ಭಗವಾನ್ ಅವ್ರು ಇದ್ದಾರೆ, ಸದಾವ್ರು ಇದ್ದಾರೆ, ಸಾಕಷ್ಟು ದಾನಿಗಳಿದ್ದಾರೆ, ಆಮೇಲೆ ಸಾಕಷ್ಟು ಜನ ಹೆಲ್ಪ್ ಮಾಡಿದ್ದಾರೆ. ಬರೀ ಒಬ್ರು ಇಬ್ರು ಅಂತ ಹೆಸರು ಹೆಸರು ಜಾಸ್ತಿ ಜನ ಹೆಸರು ಹೇಳ್ಬಿಡ್ತಾರೆ. ಯಾಕಂದ್ರೆ ಬರೀ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಕೊಳಕ್ಕಾಗಲ್ಲ. ಆಮೇಲೆ ಇವಾಗ ಒಂದು ಅಮ್ಮ ಹೋದ್ಮೇಲಿಂದ ಗೀತಾ ಅವರು ಬಂದು ಶೀಸ್ ಕಮಿಂಗ್ ಇಯರ್ ಅಂಡ್ ಆಲ್ಮೋಸ್ಟ್ ಒಂದು 5 years ಇಂದ ಅವರೇ ಬಂದು ಇದು ಮಾಡ್ತಾರೆ. ನಾವು ಟೈಮ್ ಆದಾಗ ಬರ್ತಾ ಇರ್ತೀನಿ. ಇವಾಗ ರೀಸೆಂಟ್ ಡೇಸ್ ಒಂದು 3-4 months ಇಂದ ಶೂಟಿಂಗ್ ಜಾಸ್ತಿ ಇಲ್ಲೇ ಇರೋದ್ರಿಂದ ಅವಾಗ ಅವಾಗ ಬಂದು ಮಕ್ಕಳ ಜೊತೆ ಕೊಟ್ಟಿದ್ರಿ. ಬಟ್ ಏನು ಜ್ಞಾಪಕ ಇಲ್ಲ ಅಷ್ಟು. ಸರ್ ಈಗ ಯಾವಾಗ ಅಷ್ಟೇ ಗಿಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ, ನನಗೂ ಅಷ್ಟೇ ಅವನಿಗೂ ಅಷ್ಟೇ. ಯಾವಾಗಲೂ ಗಿಫ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಕೇಳ್ತೇನೆ ಶಿವಣ್ಣ, ನಾ ಏನು ಕೊಡ್ಲಿ ನಿಂಗೆ ಅಂತ ಹೇಳಿದ್ರೆ, ಅಯ್ಯೋ ಅಪ್ಪ ನಾ ಏನು ಕೇಳಲಿ, ಇಷ್ಟು ವಯಸ್ಸಾದ್ಮೇಲೆ ನಾನು ಕೇಳಕ್ಕೆ ಆಸೆ ಗಿಫ್ಟ್ ನಿನಗೇನು ಕೊಡ್ಲಿ ಅಂತ ನಾನು ಕೇಳಿದ್ರೆ ಫ್ರ್ಯಾಂಕ್ ಆಗಿ ಕೇಳ್ತೇನೆ. ನನ್ನ ಗ್ಲಾಸ್ ಬೇಕು ಶಿವಣ್ಣ, ಎಲ್ ವಿ ಗ್ಲಾಸ್ ಬೇಕು, ಬೆಲ್ಟ್ ಬೇಕು. ಆ ಥರ ಅವನಿಗೆ ಈ ಬ್ರ್ಯಾಂಡ್ ಅಂದರೆ ತುಂಬ ಇಷ್ಟ. ಬಟ್ ಭಾಳ ನೋವಾಗುತ್ತೆ ಸ್ಟಿಲ್ ಆಸ್ ಎ ಬ್ರದರ್. ಜೀವನ ಮುಂದಕ್ಕೆ ಹೋಗ್ಬೇಕು, ಶೋಷಕ್ಕು ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಯಾವಲ್ಲ ಅಷ್ಟಂದ್ರೆ ನಾವು ಜೊತೆಲೆ ಬದುಕಬೇಕು, ನಾವನ್ನ ಜೊತೆಲಿ ಇಟ್ಕೊಂಡು ತಗೊಂಡು ಹೋಗ್ಬೇಕು. ಬಟ್ ಅವನ್ನ ಎಲ್ಲೂ ಇಲ್ಲ, ನಮ್ಮ ಎಲ್ಲೂ ನಮ್ಮ ಬಿಟ್ಟು ಹೋಗ್ಬಿಟ್ಟಿದ್ರೆ ಅಂತ ನಾವು ಅನ್ಕೊಳ್ಳೋದು ಬೇಡ. ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವನ್ನ ಜೀವಂತವಾಗಿರೋಕ್ಕೆ ಆದಷ್ಟು ಜೀವಂತವಾಗಿರೋಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಥಿಯೇಟರ್ ಮಾಲೀಕರು ಹೇಳಿದಂಥದ್ದು, ಮೊದಲ ಪ್ರದರ್ಶನ 8 ಗಂಟೆಗೆ ಆಗ್ತದ, ಫ್ಯಾಮಿಲಿ ಕ್ರೌಡ್ ಬರ್ತಾ ಇದಾರೆ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ, ಇದೇ ಮೊದಲನೇ ಸಲ ಈ ಥರ ಆಗ್ತಾ ಇದೆ. ಇಲ್ಲ ಇದು ಅಮೇಝಿಂಗ್. ಯಾಕೆ ಅವನ ಸೋಲ್ ಆ ಥರ, ಅವನೊಂದು ಏನಂತೀವಿ ಚಿಕ್ಕ ವಯಸ್ಸಿಂದ ಅವನ ಜೊತೆ ಕನೆಕ್ಟ್ ಆಗಿದ್ದಾರೆ ಜನಗಳು. ಅವನ ಏಜ್ ಅವನು ಮಾಡ್ಬೇಕಂದ್ರೆ ಚಿಕ್ಕ ಮಗುವಿಂದ ಮಾಡ್ಬಿಟ್ಟ. ಸೊ ಆ ಮಗುವಿಂದ ಮಾಡಿದಾಗಂತ ಎಲ್ಲ ಅಭಿಮಾನಿಗಳು ಥ್ರೂ ಔಟ್ ಅಪ್ಪುನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬದುಕ್ಬಿಟ್ರು. ಸೊ ಅಪ್ಪು ಬಂದ್ಬಿಟ್ಟು ಚಿಕ್ಕ ವಯಸ್ಸಿಂದ ಜನಗಳ ಜೊತೆ ಬೆರೆತಿರೋ ಹುಡುಗ. ಸೊ ಅದರಿಂದ ಇದು ಆಶ್ಚರ್ಯ ಪಡಬೇಕಾದೇನಿಲ್ಲ 100%. ಆಮೇಲೆ ಇನ್ನಾದಮೇಲೆ ಒಂದು ಸ್ಟೆಪ್ ಅಹೆಡ್, ಆ್ಯಕ್ಟಿಂಗ್ ಎಲ್ಲ ಬಿಟ್ಟು ಒಂದು ಹ್ಯುಮ್ಯಾನಿಟಿ ಅನ್ನೋ ಒಂದು ಪ್ರಾಸೆಸ್ ಇಲ್ಲ ಅದರಲ್ಲಿ ಅವನು ತುಂಬ ಎತ್ತರವಾದ ವ್ಯಕ್ತಿ. ಅಪ್ಪು ಫ್ಯಾನ್ಸ್ ಅಂತಲ್ಲ, ಸಿನಿಮಾ ಫ್ಯಾನ್ಸ್ ಅಂತಲೂ ಅಲ್ಲ, ಎಲ್ಲ ಸಿನಿಮಾ ನೋಡಿದವರು ಕೂಡ ಸಿನಿಮಾ ನೋಡಬೇಕು ಆತುರತೆಯನ್ನು ತೋರಿಸ್ತಾರೆ. ಅದೇ ಅದೇ ಒಂದು ಹ್ಯೂಮನ್ ಮೇಲೆ ಒಂದು ಪ್ರೀತಿ ಅದು. ಯಾಕಂದರೆ ಒಬ್ಬ ಒಂದು ವ್ಯಕ್ತಿಗೆ ಎಲ್ಲ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ. ಟ್ಯಾಲೆಂಟ್ಗೂ ಬಿಟ್ಟು ಅದು ಅದನ್ನು ಮೀರಿ ವ್ಯಕ್ತಿತ್ವ ಒಂದು ಒಂದು ಏನಂತೀವಿ ಒಂದು ವ್ಯಕ್ತಿತ್ವಕ್ಕೂ ಮೀರಿ ಒಂದು 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 ಬದುಕಿನ ಬಾಳಿ ಅವನು ಪ್ರೂವ್ ಮಾಡಿದ. ಅದೊಂದು ಜನಗಳಿಗೊಂದು ಭಾಳ ಕಷ್ಟ. ಇಟ್ಸ್ ವೆರಿ ಹಾರ್ಡ್ ಟು ಸೇ ಅಬೌಟ್ ನೆನ್ಸ್ಕೊಂಡ್ರೆ ನಮ್ಗೆ ತುಂಬಾ ಇವತ್ತು ಅದು ಹುಟ್ಟಿದ ಹಬ್ಬ ಇರೋದ್ರಿಂದ ಐ ಥಿಂಕ್ ಇಟ್ ಬಿಕಮ್ ಮೋರ್ ಎಮೋಷನಲ್. ಲೆಟ್ಸ್ ನಾಟ್ ಮೇಕ್ ಇಟ್ ಎಮೋಷನಲ್ ಟೇಕ್. ನಮ್ಮ ಹುಟ್ಟು ಹಬ್ಬದಿಂದ ಸ್ವಲ್ಪ ಸಂಭ್ರಮ ಇರಲಿ ಜನಗಳಿಗೆ. ಯಾಕಂದ್ರೆ ಆಲ್ರೆಡಿ ನೋಡ್ತಾ ನೋಡ್ತಾ ಜನಗಳಿಗೆ ಆ ಫೀಲಿಂಗ್ ಇದ್ದೇ ಇರುತ್ತೆ ಗೊತ್ತೆ ಥ್ರೂ ಔಟ್ ಬಂತು. ಯಾವ ಪ್ರತಿಯೊಬ್ಬನ ಯಾರು
ಕಣ್ಣಲ್ಲಿ ನೀರು ಹಾಕ್ತಾ ಹೊರಗಡೆ ಬರೋದಿಲ್ಲ. ಯಾಕಂದ್ರೆ ಅಷ್ಟು ಅದು ಆ ಥರ ಒಂದು ಎಮೋಷ್ನಲ್ ಫೀಲ್ ಟಚ್ ಆಗ್ಬಿಡುತ್ತೆ ಪ್ರತಿಯೊಬ್ಬರಿಗೆ. ಇದು ನಾಟ್ ಓನ್ಲಿ ಫಾರ್ ಅಭಿಮಾನಿಗಳಂತ, ಯಾರೇ ಆಗಲಿ ಪ್ರೊಫೆಷ್ನಲ್ ಬೇರೆ ಯಾರೇ ಪ್ರೊಫೆಷ್ನಲ್ ಇರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಇಲ್ಲಾಂದರೆ ನೀನ್ಗಳಿರ್ಬೋದು, ಟಿ ವಿ ಮೀಡಿಯಾದವರಿರ್ಬೋದು, ಎಲ್ರಿಗೂ ಒಂದು ಕನೆಕ್ಷನ್ ಇದೆ, ಒಂದು ಹ್ಯೂಮನ್ ಕನೆಕ್ಷನ್ ಇದೆ. ಅದಕ್ಕೂ ಮೀರಿದ ಬೇರೆ ವಿಷಯಗಳು. ಸೊ ಎಲ್ಲದಕ್ಕೂ ಮೀರಿ ಯಾಕೆ ನೀವೆಲ್ಲ ಬಂದು ಅಪ್ಪು ಬಗ್ಗೆ ಎಷ್ಟು ಕೇಳ್ತೀರ ಅಂದರೆ, ನಿಮಗೆ ಒಂದಲ್ಲಿರೋ ಪ್ರೀತಿ, ಬರೀ ನಮ್ಮ ಪ್ರೊಫೆಷನ್ನು ಇದರಿಂದ ನಾವು ಊಟ ಮಾಡ್ತೀವಿ ಅನ್ನೋ ದೃಷ್ಟಿ ಒಂದು ಇರುತ್ತೆ, ಇದ್ರೂ ಅದನ್ನು ಬಿಟ್ಟು ಹೊರತುಪಡಿಸಿದ್ರೆ ನಿಮಗೂ ಅದೊಂದು ಅಫೆಕ್ಷನ್ ಇದೆ, ಒಂದು ಕನೆಕ್ಟಿವಿಟಿ ಇದೆ. ದಿಸ್ ಕನೆಕ್ಷನ್ ಇಸ್ ದೇರ್ ಫಾರ್ ಎವ್ರಿಬಡಿ ಥ್ರೂ ಔಟ್. ಸರಿ, ಈಗ ಅಭಿಮಾನಿಗಳು ಕೇಳ್ತಾ ಇರ್ತಕ್ಕಂಥದ್ದು, ಈಗ ಏನು ಫಿಲ್ಮ್ ಇಲ್ಲೇ ಇಲ್ಲೇ ಇದೆ ನಾವು ಎಲ್ಲೋ ಕೊನೆ ಸಿನಿಮಾ ಹೇಳಕ್ಕೆ ಒಂದು ನೋವಾಗುತ್ತೆ. ಕೊನೆ ಕೊನೆ ಕೊನೆ